ಖಾಸಗಿ ದೂರಿನ ಸಂಬಂಧ ಇವತ್ತು ಹೈಕೋರ್ಟ್ ತೀರ್ಪಿದೆ ಸರ್, ಅಂದ್ರೆ ದೂರು ದಾಖಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದೇನಾದ್ರೂ ಮುಂದಿನ ದಿನ ಸಿಎಂ ವಿಚಾರ ಸರ್, ಮುಂದಿನ ದಿನಗಳ ರಾಜ್ಯ ಅಲ್ಲಿ ಬರುವಂತ ತೀರ್ಪು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಕಾರಣವಾಗುತ್ತಾ ಅನ್ನೋದು ಇಲ್ಲ, ಅದು ಬರಲಿ, ತೀರ್ಪು ಆದಮೇಲೆ ತಾನೇ ಅದೆಲ್ಲ ಯೋಚನೆ. ತೀರ್ಪು ಮೊದಲು ತೀರ್ಪು ಆಗಲಿ, ತೀರ್ಪು ಆದಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ನಾವುಗಳು ಚರ್ಚೆ ಮಾಡ್ತೀವಿ. ಗವರ್ನರು ಕೂಡ ಅದರ ಆಧಾರದ ಮೇಲೆ ಏನು ತೀರ್ಮಾನ ತೊಗೊಳ್ತಾರೋ ಅಥವಾ ಅದನ್ನು ಹೊರತುಪಡಿಸಿ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಕ್ಕೊಂದಕ್ಕೆ ಲಿಂಕ್ ಮಾಡೋದಕ್ಕೆ ನಾವು ಹೋಗೋದಿಲ್ಲ, ಅದು ಅವರು ಅವ್ರಿಗೆ ಬಿಟ್ಟಿರೋದು, ಗವರ್ನರ್ ಆಫೀಸಿಗೆ ಬಿಟ್ಟಿರೋದು. ಇಲ್ಲ, ನಾವು ಹೇಳಿದೀವಲ್ಲ, ಗವರ್ನರ್ ಆಫೀಸನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನೋದನ್ನು ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೇ ಇದ್ದೀವಿ. ನಾವು ಅವರ ಶೋಕಾಸ್ ನೋಟಿಸಿಗೆ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ದೀವಿ, ಇದು ತಪ್ಪು, ನೀವು ಮಾಡಿರೋದು ಸರಿ ಇಲ್ಲ, ವಾಪಸ್ ತೊಗೊಳ್ಳಿ ಅಂತೇಳಿ ನಾವು ಅಡ್ವೈಸ್ ಮಾಡಿದ್ದೀವಿ. ಪ್ರಾಸಿಕ್ಯೂಷನ್ ಕೊಡಲು ಬೇಡಿ, ರಿಜೆಕ್ಟ್ ಮಾಡಿ ಅಂತಲೂ ಅಡ್ವೈಸ್ ಮಾಡಿದ್ದೀವಿ. ಅದ್ರ ಬಗ್ಗೆ ಏನು ಅವರೇನು ನಿರ್ಣಯ ತೊಗೊಂಡಿಲ್ಲ ಇಲ್ಲಿವರೆಗೆ. ಅದು ಕಾದು ನೋಡ್ತೇವೆ, ನಾವೇ ಅವ್ರ ಹೆಂಗೆ ಕಾದು ನೋಡ್ತಾವ್ರೆ ನಾವು ಕಾದು ನೋಡ್ತೀವಿ.